ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೆದಿದೆ. ಹೆಚ್ಚು ಕಡೆ ಮತದಾನ ಶಾಂತಿಯುತವಾಗಿ ನಡೆದಿದೆ. ಆದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಸುದುಗುಂಟೆ ಪಾಳ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾನೂನುಬಾಹಿರವಾಗಿ ಮತವನ್ನ ಚಲಾಯಿಸುತ್ತಿದ್ದರು. ಅದನ್ನ ಪ್ರಶ್ನಿಸಲು ಹೋದ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆಯನ್ನ ನಡೆಸುತ್ತಾರೆ ಅಂತ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಎಂಎಲ್ಸಿ ನಾರಾಯಣಸ್ವಾಮಿ, ಮಾಜಿ ಕಾರ್ಪೊರೇಟರ್ಗಳಾದ ಆನಂದ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಂತರ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯಲ್ಲೇ ಪ್ರತಿಭಟನೆಯನ್ನ ನಡೆಸುತ್ತಾರೆ. ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಪೊಲೀಸರ ಭರವಸೆಯ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಎಂಎಲ್ಸಿ ನಾರಾಯಣಸ್ವಾಮಿ ನಡೆದ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಬೆಳಿಗ್ಗೆಯಿಂದ ಚುನಾವಣೆ ನಡೀತಾ ಇರತಕ್ಕಂಥದ್ದು ಬೆಂಗಳೂರು ದಕ್ಷಿಣ, ಉತ್ತರ ಮತ್ತು ಸೆಂಟ್ರಲ್ ಮೂರು ಕಡೆ ನಾನು ಹೋಗಿ ನೋಡ್ಕೊಂಡು ಬಂದೆ. ಎಲ್ಲ ಕಡೆ ಪೀಸ್ಫುಲ್ ಆಗಿ ಚುನಾವಣೆ ಆಗ್ತಾ ಇತ್ತು. ಈ ಸಿ ವಿ ರಾಮನ್ ನಗರ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟಿಗೆ ಬರುತ್ತೆ. ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಒಂದು ಕಡೆ ಅವ್ರ ಮತವನ್ನು ಕೇಳ್ತಾ ಇದ್ರು, ಕಾಂಗ್ರೆಸ್ನವ್ರು ಒಂದು ಕಡೆ ಮತವನ್ನು ಕೇಳ್ತಾ ಇದ್ವಿ. ಆದರೆ ಸಾರ್ವಜನಿಕರು ಮತ ಹಾಕೋದಕ್ಕೆ ಏನು ಬರ್ತಾರೆ, ದಟ್ ಇಸ್ ಅ ಸೀಕ್ರೆಟ್ ಬ್ಯಾಲೆಟ್. ಅವರು ಯಾರು ಬೇಕೋ ಅವ್ರು ಓಟ್ ಹಾಕ್ತಾರೆ. ಆದರೆ ಬಿ ಜೆ ಪಿ ಕಾರ್ಯಕರ್ತರುಗಳು ಆ ಮತದಾರರ ಮೇಲೆ ಒತ್ತಡವನ್ನು ಏರಿ ಅವನ ಜೊತೆನಲ್ಲಿ ಕರ್ಕೊಂಡು ಪೋಲಿಂಗ್ ಸ್ಟೇಷನ್ ಒಳಗಡೆ ಹೋಗಿ ಮತ ಹಾಕಿಸ್ತಾ ಇದ್ರು. ಅದನ್ನು ಯಾಕೆ ಹಾಕಿಸ್ತಾರೆ ಅಂತ ಬಿ ಜೆ ಪಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳಿದ್ದವ್ರನ್ನ ಕೇಳಿದ ತಕ್ಷಣ ಏನು ಮಾಡಿದರೆ, ನಮ್ಮ ಹುಡುಗರಿಗೆ ಹೊಡೆದು ಬ್ಲಡ್ ಬರೋ ರೀತಿಯಲ್ಲಿ ಹೊಡೆದು ಬಟ್ಟೆನೆಲ್ಲ ಅರ್ಧ ಹಾಕಿ ಎಲ್ಲ ಮಾಡಿರ್ತಕ್ಕ ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಆದರೆ ಈ ಚುನಾವಣೆಯಲ್ಲಿ ಮೊದಲನೇ ಬಾರಿಯಲ್ಲ ಈ ಗ್ರಾಮದಲ್ಲಿ ಆಗ್ತಕ್ಕಂಥದ್ದು. ಪ್ರತಿ ಚುನಾವಣೆಯಲ್ಲೂ ಕೂಡ ಕಾರ್ಪೊರೇಷನ್ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು, ಪ್ರತಿ ಚುನಾವಣೆಯಲ್ಲೂ ಕೂಡ ಬೇಕು ಅಂತ ಕಾಲು ಕೇಳಿದ್ರೆ ಗಲಾಟೆ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ. ಅಂದರೆ ಇವತ್ತು ಕೂಡ ಇಡೀ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪೀಸ್ಫುಲ್ ಎಲೆಕ್ಷನ್ ಆಗ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿ ಜೆ ಪಿ ಗೂಂಡಾಗಳು ಹಲ್ಲೆನ ಮಾಡಿರ್ತಕ್ಕಂಥ ಪ್ರತಿಭಟಿಸಿ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಕೇಳಿದ್ವಿ. ನಾವು ಅದನ್ನು ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ನಾವು ಅದನ್ನು ಏನು ಪೇಷಂಟ್ ಅಥವಾ ಏಟ್ ತಿಂದಿರ್ತಕ್ಕಂಥವ್ರನ್ನ ಎಮ್ ಎನ್ ಸಿ ಮಾಡಲಿಕ್ಕೆ ಸಿ ವಿ ರಾಮನಗರ ಆಸ್ಪತ್ರೆಗೆ ಹೋಗಿದ್ದಾರೆ. ಆ ಆಸ್ಪತ್ರೆ ಹತ್ರ ಪೊಲೀಸರನ್ನ ಕಳಿಸಿ ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡು ಎಫ್ ಐ ಆರ್ ಮಾಡ್ತೀವಿ. ನಾವು ನಮ್ಮ ಮೇಲೆ ಭರವಸೆ ಇಡಿ, ಅವನ ಖಂಡಿತವಾಗಿ ಅರೆಸ್ಟ್ ಮಾಡ್ತೀವಿ. ಬೇಕಾದ್ರೆ ನಮ್ಮ ಮೇಲೆ ಭರವಸೆ ಇಲ್ಲ, ನಾಳೆ ಬೇಕಾದ್ರೆ ನಮ್ಮ ಕಚೇರಿಗೆ ಬನ್ನಿ, ಅಲ್ಲೇ ಬೇಕಾದ್ರೆ ಕಾನೂನು ರೀತಿ ಯಾವ ರೀತಿ ಕ್ರಮ ಕೈಗೊಂಡು ತೋರಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಬ್ಬರು ಡಿ ಸಿ ಪಿಗಳು ಬಂದಿದ್ದರು, ಅವ್ರ ಜೊತೆ ನಮ್ಮ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ಅವರ ಹತ್ರ. ಅದರಿಂದ ಅವ್ರು ಭರವಸೆಯನ್ನು ಕೊಟ್ಟಿದ್ದಾರೆ, ಖಂಡಿತವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಆ ಭರವಸೆ ಮೇಲೆ ನಾವು ಬಂದು ಇಲ್ಲಿ ಕೊಡ್ಕೊಂಡಿದ್ದೀವಿ. ಅದು ಮಾಡಿ ತಪ್ಪು, ಅದನ್ನು ಅದು ಕಾನೂನು ರೀತಿಯಾಗಿ ಅವ್ರು ಯಾರು 100 ಮೀಟರ್ ಗಡಿ ಹಾಕಿರ್ತಾರೆ, ಅಲ್ಲಿಂದ ಹೊರಗಡೆ ಯಾರು ಕೂಡ ಕಾರ್ಯಕರ್ತರು ಹೋಗಬಾರ್ದು. ಆದರೆ ಬಿ ಜೆ ಪಿ ಶಾಲೆಗಳನ್ನ ಹಾಕೊಂಡು ಅದ್ರ ಒಳಗಡೆ ಹೋಗ್ತಾ ಇದ್ರು. ಅದನ್ನು ಪ್ರಶ್ನೆ ಮಾಡಿದಂತ ನಮ್ಮ ಮಕ್ಕಳು ಪೊಲೀಸರು ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡಿಲ್ಲ. ಅವ್ರು ಇಬ್ಬರ ಕೈಯಲ್ಲಿ ಪಾಪ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿ ಅಂತ ಅನಿಸುತ್ತೆ ನನಗೆ. ಖಂಡಿತವಾಗಿ ಅದನ್ನು ಮಾಡಬೇಕಾಗಿತ್ತು. ಯಾವ ರೀತಿ ಕರ್ತವ್ಯ ಲೋಪ ಆಯ್ತು ನಮಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಗಲಾಟೆ ಆದ್ಮೇಲೆ ನಾನು ಇಲ್ಲಿಗೆ ಬಂದಿರತಕ್ಕಂಥ ಅದನ್ನು ನೋಡಲಿಲ್ಲ. ನನ್ನಲ್ಲಿ ಅವ್ರು ಏನೇ ಮಾಡಿರಲಿ, ಯಾರೇ ಕಾರ್ಯಕರ್ತರು ಶಾಲೆ ಆಗಲಿ ಇನ್ನೊಂದನ್ನಾಗಲಿ ಪಕ್ಷದ ಸಿಂಬಲ್ ಇರತಕ್ಕಂಥ ಹಾಕೊಂಡು ಒಳಗಡೆ ಹೋಗಬಾರ್ದು ಅಂತೇಳಿ ಕಾನೂನು ಇದೆ. ಅದನ್ನು ಮೀರಿ ಅವ್ರು ಹೋಗಿದೆ, ಕಾನೂನು ಕೈ ತೆಗೆದುಕೊಂಡಿದ್ದಾರೆ. ಅದರಿಂದ ಅವ್ರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ನಮ್ಮ ಡಿಮ್ಯಾಂಡನ್ನು ಮಾಡ್ತಾ ಇದ್ದೇವೆ. ಐಡೆಂಟಿಫೈ ಆಗಿದೆ, ಯಾರು ಹೊಡೆದಿದ್ದಾರೆ ಅಂತ ಐಡೆಂಟಿಫೈ ಆಗಿದೆ, ಅವ್ರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ದೂರು ಕೂಡ ಕೊಟ್ಟಿದ್ದೀವಿ. ಈಗ ಅವ್ರು ಆಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಚುನಾವಣೆ ನಿಲ್ಲಿಸಬೇಕು ಅಂತೇಳಿ ನಾವು ಪ್ಲಾನನ್ನು ಮಾಡಿದ್ವಿ. ಆದರೆ ನಾನು ಕೂಡ ಒಬ್ಬ ಶಾಸಕನಾಗಿರೋದ್ರಿಂದ ಆ ರೀತಿಯಾಗಿ ಮಾಡಬಾರ್ದು, ಕಾನೂನು ಕ್ರಮನ ಕೈಗೆ ತೆಗೆದುಕೊಳ್ಕೊಳ್ಬಾರ್ದು. ಚುನಾವಣೆ ಬೆಳಗ್ಗೆಯಿಂದ ಪೀಸ್ಫುಲ್ ಆಗಿ ನಡೆದಿದೆ. ಈಗಾಗಿರ್ತಕ್ಕಂಥ ಐದರ ಘಟನೆಯಿಂದ ಇಡೀ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಕ್ಕಂಥ ತಪ್ಪು ಅನ್ನತಕ್ಕಂಥ ಭಾವನೆ ತಗೊಂಡಿದ್ದೀವಿ. ಆದ್ದರಿಂದ ಪೊಲೀಸ್ನವ್ರ ಮೇಲೆ ಭರವಸೆನ ಇಟ್ಟು ಅವ್ರ ಮೇಲೆ ಆಕ್ಷನ್ ತೊಗೊಳ್ಳಿ ಅಂತ ಡಿಮ್ಯಾಂಡ್ ಅನ್ನು ಮಾಡಿದ್ರು. ಪ್ರಜಾಪ್ರಭುತ್ವ ದೇಶದಲ್ಲಿ ಈ ರೀತಿಯ ಘಟನೆಗಳು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯೇ ಸರಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.